ಮೋದಿ ಇಂಡಿವಿಜುವಲ್ ಆಗಿ ಏನೂ ಇಲ್ಲ, ಮೋದಿಗೆ ಒಳ್ಳೆ ತಲೆ ಯಾರಾದ್ರಿದ್ರೆ ನಮ್ಮ ಅಲ್ಲ ಅಮಿತ್ ಶಾ ಅಲ್ಲ, ಅಮಿತ್ ಶಾ ಪ್ರಯೋಜನಕ್ಕಿಲ್ಲ, ಅಮಿತ್ ಶಾ ಏನೋ ಪ್ರಯೋಜನ ಬಿಡು. ಮೇನ್ ಇಂಪಾರ್ಟೆಂಟ್ ದೋವಲ್, ಯಾರದು ಅಜಿತ್ ದೋವಲ್, ಆಮೇಲೆ ರವಿಶಂಕರ್, ಏನ್ ಶಂಕರ್ ಅವರು, ಜೈಶಂಕರ್. ಏನಾದ್ರೂ ಮೋದಿ ಬಿಟ್ಟರೆ ಯಾರಾದ್ರೂ ಬರ್ಬೋದು ಅಂದ್ರೆ ನಮ್ಮ ಹಬ್ಬಪ್ಪ ಅಂದ್ರೆ ಯೋಗಿ ಆದಿತ್ಯನಾಥನ್ ಬರ್ಬಿಟ್ರೆ ಬಿಟ್ರೆ ಯಾರು ರಾಜಕೀಯದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಯೋಗ್ಯವಾದ ವ್ಯಕ್ತಿ ಇಲ್ಲ. ಮೋದಿಗೋಸ್ಕರ ಓಟ್ ಹಾಕ್ತಾರೆ. ಇಂಟರ್ನ್ಯಾಷನಲ್ ಫಿಗರ್ ಆಗಿರೋ ಮೋದಿ ಇವತ್ತು ನಮ್ಮ ಭಾರತ ದೇಶನ ಎತ್ತಿ ಹಿಡಿದಿದ್ದಾರೆ ಅನ್ನೋದು ಒಂದು ಸ್ವಾಭಿಮಾನ ಧಕ್ಕೆ ಬರಬಾರ್ದು. ಆಮೇಲೆ ನಮ್ಮ ಭಾರತ ದೇಶ ಎಲ್ಲಿಗೋ ಎತ್ಕೊಂಡು ಹೋಗಿರ್ತಕ್ಕಂಥ ಈಗ ಒಂದು ಹೊಸ ಯೋಜನೆ ಹಾಕೊಂಡಿದ್ದಾರೆ 2047ಕ್ಕೆ, ಅವ್ನ ಹೆಸರು ಹೇಳ್ತೀಯ ಅದು ವಿಕಸಿತ ಭಾರತ, ವಿಕಸಿತ ಭಾರತ ಅಂತ ಹೇಳಿದ್ದಾರೆ. ದಟ್ ಈಸ್ ರಿಯಲಿ ಗುಡ್. ಅಂದರೆ ಮುಂದಾಲೋಚನೆಯನ್ನು ಮಾಡಿರ್ತಕ್ಕಂಥ ವಿಕಸಿತ ಭಾರತಕ್ಕೆ ಅಂಥ ಒಂದು ಇದಕ್ಕೆಸರು ನಾವು ಕಾರಣವಾಗಿ. ಆಮೇಲೆ ಎಲ್ಲ IAS ಆಫೀಸರ್ಸ್ನ ಕಂಟ್ರೋಲ್ ಆಗಲಿ. ನಮಗಿರೋದು ಮೋದಿನೂ ಅಷ್ಟೇ, ಮೋದಿ ಇಂಡಿವಿಜುವಲ್ ಆಗಿ ಏನೂ ಇಲ್ಲ, ಮೋದಿಗೆ ಒಳ್ಳೆ ತಲೆ ಯಾರಾದ್ರಿಂದ್ರೆ ನಮ್ಮ ಅಮಿತ್ ಶಾ ಅಲ್ಲ, ಅಮಿತ್ ಶಾ ಅಲ್ಲ, ಅಮಿತ್ ಶಾ ಪ್ರಯೋಜನಕ್ಕಿಲ್ಲ, ಅಮಿತ್ ಶಾ ಏನೋ ಪ್ರಯೋಜನ ಇಲ್ಲ ಬಿಡು. ಮೇನ್ ಇಂಪಾರ್ಟೆಂಟ್ ದೋವಲ್, ಯಾರದು ಅಜಿತ್ ದೋವಲ್, ಆಮೇಲೆ ರವಿಶಂಕರ್, ಏನು ಶಂಕರ್ ಅವರು, ಜೈಶಂಕರ್, ಜೈಶಂಕರ್, ಇವರಿಬ್ಬರೇ ನಮ್ಮ ರಾಮಬಾಣ ಲಕ್ಷ್ಮಣ ಬಾಣ. ಇವರಿಬ್ಬರು ಇದ್ರೆ ನಮ್ಮ ಭಾರತ ದೇಶನ ಮೋದಿಗೆ ಒಳ್ಳೆ ತಲೆಯನ್ನು ಉಪಯೋಗಿಸಿ IAS ಆಫೀಸರ್ಸ್ಗಿಂತ ಸೂಪರ್ ಅಂದರೆ ಅಜಿತ್ ದೋವಲ್ ಅಂಡ್ ಜೈಶಂಕರ್ ಇವರಿಬ್ಬರು ಈ ತಲೆಯನ್ನ. ಇನ್ನು ಮಿಕ್ಕಿದವರಲ್ಲಿ ಏನಾಗಿದೆ ಗೊತ್ತಾ, ಕರಪ್ಷನ್ ಆಗಿಬಿಡ್ತಾ ಇದ್ದಾರೆ ಬರ್ತಾ ಬರ್ತಾ. ಯಾಕೆ ಅಂದರೆ ನಾನು ದುಡ್ಡು ತಿಂತಿಲ್ವಾ, ನೀನು ತಿನ್ನಬಾರ್ದು, ಇಲ್ಲ ನೀನು ತಿಂತೀಯ ನಾನು ತಿನ್ಬೇಕು, ಒಟ್ಟಿಗೆ ತಿನ್ಬೇಕು, ಕರಪ್ಷನ್ ಜಾಸ್ತಿ ಮಾಡ್ತಾ ಬಂದಿದೆ. ಆಮೇಲೆ ಕೆಲವು ಅವರು ಮೋದಿ ಜೊತೆ ಇದ್ದವರು ಕೆಲವರು ಅಷ್ಟಾಗಿ ಕರಪ್ಟ್ ಆಗಿಲ್ಲದೆ ಇದ್ದವರು ಯಾರು ಅಂದರೆ ನಿತಿನ್ ಗಡ್ಕರಿ, ಅಷ್ಟಾಗಿ ಏನಾಗಿಲ್ಲ. ಆಮೇಲೆ ಫೈನಾನ್ಸ್ ಮಿನಿಸ್ಟ್ರು ನಿರ್ಮಲಾ ಸೀತಾರಾಮ್, ಪಾಪ ಅದೇನೋ ಫೈನಾನ್ಸ್ ನಮಗಿನ್ನು ಅರ್ಥವಾಗದೇ ಇಲ್ಲ, ಒಂಚೂರು ತಲೆಗೆ ಅರ್ಥ ಆಗಲ್ಲ, ಬಟ್ ಏನೋ ಮಾಡ್ತಾ ಇದ್ದಾರೆ ಇದ್ಕೊಳ್ಳಿ. ಮೊದಲಾದ್ರೆ ಏನೋ ಅಂತ ತಿಳ್ಕೊ, ಒಂದು ಯಾವುದೋ ಫೈನಾನ್ಸ್ ಮಾಡಬೇಕಾದ್ರೆ ಆರ್ಡಿನರಿ ಆಟೋ ಡ್ರೈವರಿಂದ ಹಿಡಿದು ಎಲ್ಲರಿಗೂ, ಓ ಈ ಬಜೆಟ್ ಜಾಸ್ತಿ ಆಗಿದೆ, ಇದ್ರಲ್ಲಿ ಕಮ್ಮಿ ಆಗಿದೆ ತಲೆಗೆ ಹೋಗ್ಬಿಡೋದು. ಈಗ ನಾವು ರೈಲ್ವೆ ಬಜೆಟ್ ಸಪ್ರೇಟ್ ಅಲ್ಲ, ಇದರಲ್ಲೇ ಇಟ್ಕೊಂಡ್ರು, ಒಂದು GST ಯಾವುದು, ಯಾವ ST, ಏನೂ ಅರ್ಥ ಆಗಿಲ್ಲ. ಆಮೇಲೆ ನಮ್ಮ ಕರ್ನಾಟಕಕ್ಕೆ ಯಾವ MPಗಳು ಯಾವುದೂ ಸೌಕರ್ಯಗಳು ತಂದಿಲ್ಲ ಸೆಂಟ್ರಲ್ ಗೌರ್ಮೆಂಟಿಂದ. ಇದೇ ನಿರ್ಮಲಾ ಸೀತಾರಾಮು, ಇದೇ ವಿಶೇಷವಾಗಿರ್ತಕ್ಕಂಥ ಏನಾದರೂ ವೆಂಕಯ್ಯ ನಾಯ್ಡು, ಇವರಿಬ್ಬರನ್ನ MP ಆಗಿ ನಾವು ಕಳಿಸಿದ್ರು ಪ್ರಯೋಜನಕ್ಕೆ ಇಲ್ದಿದ್ದವರು ನಮ್ಮ ಕರ್ನಾಟಕಕ್ಕೆ ಏನೂ ಮಾಡಿಲ್ಲ ಅನ್ನೋದು ನಾನು ಶತಸಿದ್ಧವಾಗಿ ಹೇಳ್ತೀನಿ. ಇದಕ್ಕೆಲ್ಲ ಕಾರಣ ಏನು ಅಂದರೆ, ಒಂದು ಮೋದಿಗೋಸ್ಕರ, ರಾಮನಿಗೋಸ್ಕರ, ಈ ಸಲ ಅಯೋಧ್ಯಗೋಸ್ಕರ, ನೆಕ್ಸ್ಟ್ ಏನಾದರೂ ಮೋದಿ ಬಿಟ್ಟರೆ ಯಾರಾದರೂ ಬರ್ಬೋದು ಅಂದರೆ ನಮ್ಮ ಹಬ್ಬಪ್ಪ ಅಂದರೆ ಯೋಗಿ ಆದಿತ್ಯನಾಥನ್ ಬರ್ಬಿಟ್ರೆ ಬಿಟ್ಟರೆ ಇನ್ಯಾರು ರಾಜಕೀಯದಲ್ಲಿ ಸೆಂಟ್ರಲ್ ಗೌರ್ಮೆಂಟಲ್ಲಿ ಯೋಗ್ಯವಾದ ವ್ಯಕ್ತಿ ಇಲ್ಲ. ಆಗಲೇ ಹೇಳಿದ್ರಿ BJP ಹೆಚ್ಚು ಸ್ಥಾನ ಗೆಲ್ಲುತ್ತೆ, ಅದು NDA ಆಗಿರ್ಬೋದು, ಕಂಪ್ಲೀಟ್ BJP ಆಗಿರ್ಬೋದು, ಮತ್ತೆ ಮೋದಿ ಪ್ರಧಾನಿ ಆಗೋದು ಗ್ಯಾರಂಟಿ ಅನ್ನೋದಾದ್ರೆ 5 ವರ್ಷಗಳ ಕಾಲ ಅಧಿಕಾರದಲ್ಲಿ ಇರ್ತಾರ ಮೋದಿ? ಮೋದಿ 5 ವರ್ಷ ಇರಲ್ಲ. ಅದೇನು ಅಂದರೆ, ಮೋದಿ ಅನಾರೋಗ್ಯದ ಕಾರಣವಾಗಿ ಇರತಕ್ಕಂಥ ಅವಕಾಶಗಳು ಒಂದು, ಎರಡನೇದು ಅವರ ಶನಿ ನೀಚಭಂಗ ರಾಜಯೋಗ ಅಂತ ಕರಿತೀವಿ, ನೀಚಭಂಗನಾದಾಗ ರಾಜಯೋಗವನ್ನು ಕೊಡ್ತಾನೆ ಅಂತ. ಸೊ ಅವರಿಗೆ ವೈರಾಗ್ಯ ಇನ್ನೂ ಬಂದಿಲ್ಲ, ಈಗ ಅವರಿಗೆ ಡಾಮಿನೇಷನ್ ಫಿಗರ್ No. 1. ಆಮೇಲೆ ಗುಜರಾತಿಗಳಿಗೆ ನಾನು ಜಾಸ್ತಿ ಇದೆ ಅವರಲ್ಲಿ, ಅವ್ರ ಬುದ್ಧಿನೇ ಹಾಗೆ. ಅದಕ್ಕೆ ಅವ್ರು ಏನು ಹೇಳ್ತಾರೆ, ಬಿಸ್ನೆಸ್ ಮಾಡಿದ್ರೆ ಸಿಂಧಿಗಳ ಥರ ಮಾಡಬೇಕು, ಜಗತ್ ಪ್ರಸಿದ್ಧ ಆಗಬೇಕಂದ್ರೆ ಗುಜರಾತಿಗಳಾಗಿರಬೇಕು, ಒಳ್ಳೆ ತಲೆ ಉಪಯೋಗಿಸ್ತಾರೆ ಅಂತ. ಸೊ ಇದು ಬಾಯಿವಾಡಿಕೆನೇ ಇದೆ. ಸೊ ಮೋದಿ ಬೀಯಿಂಗ್ ಅ ಗುಜರಾತಿ, ಅವರು ಚೀಫ್ ಮಿನಿಸ್ಟರ್ ಆದಾಗ 3 ಸಲ ಆಗಿ, ತದನಂತರ 2 ಸಲ ಪ್ರೈಮ್ ಮಿನಿಸ್ಟರ್ ಆಗಿರೋರು, 3ನೇ ಸಲ ಅವಧಿ ಅವ್ರಿಗೆ ಇರೋದೇ 12 ವರ್ಷ ಪ್ರೈಮ್ ಮಿನಿಸ್ಟರ್ಶಿಪ್. ಹಲಜ್ಞಾನದಲ್ಲಿ ಬರೆದಿರೋದು ದ್ವಾದಶಾಭುಕ್ತಿ ಅರ್ಜುನಸ್ಥಿತೆ ಅಂತ ಆಗಲೇ ಬರೆದಿಟ್ಟಿದೆ. ಸೊ ಅರ್ಜುನಸ್ಥಿತೆ ಅಂದರೆ 12 ವರ್ಷಗಳ ಕಾಲ ಹೀ ವಿಲ್ ಬಿ ದಿ ಪ್ರೈಮ್ ಮಿನಿಸ್ಟರ್. ಸೊ 12 ವರ್ಷ ಆದಮೇಲೆ ಇನ್ನು 3 ವರ್ಷ ಏನು ಅಂದರೆ ವೈರಾಗ್ಯ ಬಂದ್ಬಿಡುತ್ತೆ, ಏ ಬೇಡ ಬಿಡು ನನಗೆ ಬೇಕಾಗಿಲ್ಲ, ರಿಸೈನ್ ಮಾಡ್ಬೋದು, ಇಲ್ಲ ಇನ್ನೊಬ್ಬರಿಗೆ ಪದತ್ಯಾಗವನ್ನು ಮಾಡ್ಬೋದು ಯಾವುದೋ ಒಂದು ಕಾರಣಕ್ಕೆ. ಸ್ವಾಭಿಮಾನ ಇರುತ್ತಲ್ಲ, ಏನ್ರಿ ನಿಮ್ಮ ಕೆಲಸ ಮಾಡೋಕ್ಕಾಗದೆ ರಾಜೀನಾಮೆ ಕೊಟ್ಬಿಟ್ಟು ಹೋಗಿ ಅಂತ ಯಾರು ಅಂದ್ರು ಅಂದಿತ್ತು, ಆ ಸ್ವಾಭಿಮಾನಕ್ಕೆ ಮೇ ಆಬಿ ರಾಜೀನಾಮ್ ದಿತ್ತಾ ಹ್ಞೂ ತುಂಬೈಟು ಅಂತ ಹೇಳಿ ಕೂಡಿಸ್ಬೋದು, ಅಥವಾ ಸಂತೋಷಕ್ಕೆ ಯೋಗಿ ಆ ಸಮಾಲು ಅಂತ ಹೇಳಿ ಬಿಡ್ಬೋದು. ಸೊ ಇದಕ್ಕೆ ಭಾಳ ಜನ ಪಕ್ಷಿಗಳ ಥರ ಕಾಯ್ತಾ ಇದ್ದಾರೆ, ನಾಯಿಗಳ ಥರ ತಿಟ್ಕೋ. ಆದರೆ ಮೋದಿ ವಿಲ್ ಬಿ ದಿ ಪ್ರೈಮ್ ಮಿನಿಸ್ಟರ್, ಈ ಸಲ ಗೆದ್ದರು ಅವರೇ ಪ್ರೈಮ್ ಮಿನಿಸ್ಟರ್. ಇನ್ನು 2 ಇಯರ್ಸ್ ದನೇ ಅದ ಗೆದ್ದಾದಮೇಲೆ ನೋಡೋಣ, ಇನ್ನೂ ಟೈಮ್ ಇದೆ. ಅಷ್ಟರಲ್ಲಿ ವೈರಾಗ್ಯ ಶನಿ ಏನಾದರೂ ಗುರು ಜೊತೆ ಬಂದರೆ ಸನ್ಯಾಸ ಯೋಗ, ಶನಿ ಅವರ ಕುಜನ್ ಜೊತೆ ಬಂದರೆ ಅಪಮೃತ್ಯು. ಅಕಸ್ಮಾತ್ ವೈರಾಗ್ಯ ದೇವತೆ ತ್ಯಾಗ ಅಂತ ಏನಾದರೂ ಶನಿ ಕುಜನ ನೋಡಿದರೆ ತ್ಯಾಗ, ತಾವೇ ತ್ಯಾಗ ಮಾಡಿಬಿಡ್ತಾರೆ ಅಂತ. ಸೊ ಈ 3ರಲ್ಲಿ ಏನು ಮಾಡ್ತಾರೆ ಅಂತ ಮೋದಿ ಜಾತಕ ನಾನೇನು ನೋಡೋಕ್ಕೆ ಹೋಗಿಲ್ಲ. ಅಕಸ್ಮಾತ್ ಪರ್ಸ್ನಲ್ಲಾಗಿ ನೋಡಿದರೆ ಇದೇ ಅಂತಾನೆ ಕ್ಷಣಿಸಿ, ಯಾಕೆಂದರೆ ಆಮೇಲೆ ಮೋದಿಯಿಂದ ನಮಗೇನಕ್ಕೆ ದುಡ್ಡು ಅಪೇಕ್ಷೆ ಆಗಲಿ, ಭಾರತ ದೇಶದ ಪ್ರೈಮ್ ಮಿನಿಸ್ಟರ್ ನೋಡಿ ಯಾವುದೇ ವ್ಯಕ್ತಿ ಆದರೂ ನಾವು ಪ್ರಧಾನಮಂತ್ರಿ ಆಗೋದ್ಮೇಲೆ ನಮ್ಮ ಪ್ರಧಾನಮಂತ್ರಿ. ಕೇಂದ್ರದಲ್ಲಿ BJP ಬರೋದು ಗ್ಯಾರಂಟಿ, NDA ಸ್ವಲ್ಪ ಸಪೋರ್ಟ್ ಜಾಸ್ತಿ, BJP ಕಮ್ಮಿ, ಬೇರೆ MPಗಳು ಕೆಲಸ ಮಾಡದೇ ಇರೋದು. ಒಂದಂತೂ ನನಗೆ ಭಾಳ ಬೇಜಾರಾಗಿರೋದೇನು ಅಂದರೆ, ಕರ್ನಾಟಕಕ್ಕೆ ಯಾವುದೇ MPಗಳು ಇಲ್ಲಿಂದ ಹೋಗಿರ್ತಕ್ಕಂಥವ್ರು ಡೆಲ್ಲಿಗೆ, ಯಾರೂ ಸರಿಯಾಗಿ ಮೋದಿಗೆ ಕರ್ನಾಟಕದ ಬಗ್ಗೆ ಹೇಳದೆ
ನಮಗೋಸ್ಕರ ತೊಗೊಂಬಂದಿರೋ ದುಡ್ಡುಗಳು ಯಾರೂ ಕೊಡದೆ ಈ ಥರ ತಪ್ಪು ಮಾಡಿರೋದು ಭಾಳ ದೊಡ್ಡ ತಪ್ಪು. ಯಾರಿಗೂ ಪ್ರಯೋಜನ, ನಿರ್ಮಲಾ ಸೀತಾರಾಮ ಆಗಲಿ, ವೆಂಕಯ್ಯ ನಾಯ್ಡು ಆಗಲಿ, ಇಲ್ಲಿಂದ ನಾವು ಗೆಲ್ಸ್ ಕಳಿಸಿದ್ರು ಸಹ, ರಾಜ್ಯಸಭಾ ಕಳಿಸಿದ್ವಿ, ಅವರಿಂದ ಅಪೇಕ್ಷೆ ಏನು? ವೆಂಕಯ್ಯ ನಾಯ್ಡು ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಈ ಕೂಡ ಎಂ ಪಿಗಳಿಗೆ ಹೇಳ್ಬಿಟ್ಟು ಇಲ್ಲ ಏ ಎಲ್ಲರೂ ತೊಗೊಳ್ರ ಮಾಡ್ರ ಅಂತ ಹೇಳ್ಬೋದಾಗಿತ್ತು. ಗೆದ್ದಿದ್ದು ನಮ್ಮಲ್ಲಿ ಪುಟ್ಕೋಸಿ ಏನು ಮಾಡಿಲ್ಲ, ತಾವು ಆಸ್ತಿ ಮಾಡ್ಕೊಂಡು ಕೂತ್ಕೊಂಡ್ರು. ಅದೇ ರೀತಿ ನಿರ್ಮಲಾ ಸೀತಾರಾಮ್ಗೆ ಯಾರೋ ಒಬ್ರು ಹೇಳ್ಬಿಟ್ಟು ನೀವು ಇಲ್ಲಿಂದ ಗೆದ್ರಿ ಏನು ಮೇಡಮ್ ಹಂಗೆ ಮಾಡೋಕ್ಕೆ ನಿಮಗೆ ಅಂತ ಹೇಳಬೇಕಾಗಿತ್ತು. ಹೆಂಗಸರಿಗೆ ಮಾಡಿ, ಬಡವ್ರಿಗೆ ಮಾಡಿ, ಎಷ್ಟೋ ಕೆಲಸ ಮಾಡಿ, ನೀವೇನೂ ಕೆಲಸ ಮಾಡಿಲ್ಲ ಸೆಂಟ್ರಲ್ ಗೌರ್ಮೆಂಟ್ ಕರ್ನಾಟಕ ಸ್ಟೇಟ್ಗೆ ಅಂತ ಅಷ್ಟು ಮಾತ್ರ ಹೇಳ್ತೀನಿ. ಸೊ ಏನು ಅಂದರೆ ಈ ಸಲ ಬರ ಜಾಸ್ತಿ ಇರೋಂದ, ನೀರಿಗೆ ತತ್ಸರಗೊಂದ, ಎಲ್ಲರೂ ಹೆಂಗಸರು ದುಡ್ಡನ್ನ ಆದಷ್ಟು ಸೇವ್ ಮಾಡಿ, ಆದಷ್ಟು ದುಡ್ಡುಗಳ ಜೊತೆಗೆ ನೀರನ್ನ ಶೇಖರಣೆ ಮಾಡಿ, ಖರ್ಚು ಮಾಡದೆ ವ್ಯವಸ್ಥೆ ಮಾಡಿ. ಒಂದು ಬಿರುಗಾಳಿ ಮಳೆ ಬರುತ್ತೆ, ಆ ಬಿರುಗಾಳಿ ಮಳೆಗೆ ನಾವು ತಡೆಸ್ಕೊಳ್ಳೋಕ್ಕಾಗಲ್ಲ ಕೆಲವೊಂದು ಜಾಗಕ್ಕೆ, ಕೆಲವೊಂದು ಜಾಗಕ್ಕೆ ಸಿಕ್ಕಾಪಟ್ಟೆ ಉಷ್ಣಾಂಶದ ಪರಿವರ್ತನೆ. ಸೊ ಇದೆಲ್ಲ ವಾತಾವರಣದ ಜೊತೆಗೆ ಹೊಸ ವರ್ಷದ ಶುಭಾಶಯಗಳನ್ನು ಹೇಳ್ತಾ ಈ ರಾಜಕೀಯ ವಿಚಾರವನ್ನು ಮಾತಾಡ್ತಾ ನಿಮಗೆಲ್ರಿಗೂ ಈ ವೆಂಕಟರಮಣನ ಅನುಗ್ರಹ ಆಗಲಿ, ಶ್ರೀನಿವಾಸನ ಫೈನಾನ್ಸ್ ಅನುಗ್ರಹ ನಿಮಗೆಲ್ಲರಿಗೂ ಕಾಯ ವಾಚ ಮನಸ್ಸ ಸಿಗಲಿ ಅಂತ ಈ ಮುಖಾಂತರ ಹೇಳ್ತಾ ಎಲ್ಲರೂ ಲೋಕವನ್ನು ಸಮಕ್ಸ್ತಾ ಹೇಳ್ಬಿಡೋಣ. ಲೋಕ ಸಮಸ್ತ ಸುಖಿನೋ ಭವಂತೋ ಸನ್ಮಂಗಳಾರಿ ಭವಂತು.